ಸಾಹಿತ್ಯದ ನಿಜವಾದಂಥ ವಿದ್ಯಾರ್ಥಿ ಬರೀ ಗೀತೆಯನ್ನೇನೋ ಗೀಚಿಕೊಡಲ್ಲ. ನಾನು ಶಾರದೆಯ ಭಕ್ತ, ಸರಸ್ವತಿಯ ಪುತ್ರ ಅಂತ ಹೇಳ್ಬೋದು. ನಾನು ನನ್ನದೇ ಆದಂಥ ಒಂದು ಶೈಲಿಯನ್ನು ರೂಪಿಸ್ಕೋಬೇಕು. ನನ್ನ ಗೀತೆಗಳ ಬಗ್ಗೆ ನಾನು ಹೇಳೋದಕ್ಕಿಂತ ಬೇರೆಯವರು ಹೇಳಿದರೆ ಭಾಳ ಸೂಕ್ತ ಅಂಥೇಳಿ ಅಂದ್ಕೊಂಡಿದ್ದೇನೆ. ಗೀತೆಯ ಹೋಳಿಗೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಗೀತರಚನಕಾರನ ಆದ್ಯ ಕರ್ತವ್ಯ ಅಂಥೇಳಿ ನಾನು ಅಂದ್ಕೊಂಡಿದ್ದೇನೆ. ಎಷ್ಟು ಬರೆದರೂ ಕೂಡ ನನಗೆ ತೃಪ್ತಿ ಅನ್ನೋದಿಲ್ಲ. ಬಹುಶಃ ಒಬ್ಬ ಕವಿಗೆ ಬರೆಯೋದೇ ಮುಖ್ಯ ಉದ್ಯೋಗ, ಒಬ್ಬ ಗೀತರಚನಕಾರ ಅಂತೂ ಕೂಡ ಸಾಹಿತ್ಯದ ತನ್ನ ಒಳಗಡೆ ಇರುವ ಅಭಿರುಚಿಯನ್ನು ಜನತೆಯ ಮುಂದೆ ಇಡುವಾಗ ಅದಕ್ಕೆ ಮಾನ್ಯತೆಯನ್ನು ನೀಡಬೇಕು, ಅದಕ್ಕೆ ಮೌಲ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು. ಆ ಸನ್ನಿವೇಶ, ಆ ಪಾತ್ರ, ಇವುಗಳ ಸಂದರ್ಭಕ್ಕೆ ತಕ್ಕ ಹಾಗೆ ಅವನು ಕವಿತೆಯನ್ನು ಹೆಣಿಬೇಕಾಗುತ್ತೆ, ರೂಪಿಸ್ಬೇಕಾಗುತ್ತೆ. ಪ್ರತಿಯೊಂದು ಗೀತೆಯ ರೂಪಣದ ಹಿಂದೆ ಗೀತರಚನಕಾರನ ಸಂಸ್ಕೃತಿಯ ಸೌರಭ ಇರುತ್ತೆ. ಸಾಹಿತ್ಯದ ನಿಜವಾದಂಥ ವಿದ್ಯಾರ್ಥಿ ಬರೀ ಗೀತೆಯನ್ನೇನೋ ಗೀಚಿಕೊಡಲ್ಲ, ಅವನದನ್ನು ಗಂಭೀರವಾಗಿ ಕಾವ್ಯಕೃಷಿ ಅಂತಲೇ ತಗೋತಾನೆ. ನಾನಂತೂ ಹಾಗೆ ತಗೊಂಡವನು, ಯಾವುದನ್ನು ಹಗುರವಾಗಿ ಬರೆದವನಲ್ಲ. ನನ್ನ ಲೇಖನಿಯನ್ನು ಯಾವುದೇ ಕಾರಣಕ್ಕೆ ನಾನು ಭ್ರಷ್ಟ ಮಾಡಿಲ್ಲ, ನನ್ನ ಲೇಖನಿಯನ್ನು ಪವಿತ್ರವಾಗಿ ನೋಡಿಕೊಂಡಿದ್ದೇನೆ. ಶೃಂಗೇರಿ ಶಾರದೆಯ ವರಪ್ರಸಾದದಿಂದ ಇವೆಲ್ಲ ಮೂಡಿ ಬಂದವೇನೋ ಅನ್ನುವ ಹಾಗೆ ನಾನು ಶಾರದೆಯ ಭಕ್ತ, ಸರಸ್ವತಿಯ ಪುತ್ರ ಅಂತ ಹೇಳ್ಬೋದು. ಬಾಲಸುಬ್ರಹ್ಮಣ್ಯಂ ಪುರುಷ ಸರಸ್ವತಿ ಆಗೋದಾದರೆ ಒಬ್ಬ ಗೀತರಚನಕಾರ ನನ್ನಂಥವನು ನಿಜವಾಗಿಯೂ ಕೂಡ ಅವರಿಗೆ ಬೇಕಾದಂತಹ ಸಲಕರಣೆಯನ್ನು ಕೊಡ್ತಕ್ಕಂಥವನು. ಪದಗಳ ಮುಖಾಂತರವಾಗಿ, ಭಾವನೆಗಳ ಮುಖಾಂತರವಾಗಿ ನಾವು ಆಟ ಆಡ್ತಾ ಹೋಗಬೇಕಾಗುತ್ತೆ, ನಮ್ಮ ಭಾವನೆಗಳನ್ನು ಉನ್ನತೀಕರಣ ಮಾಡಬೇಕಾಗುತ್ತೆ, ಸಂಸ್ಕೃತಿಯನ್ನು ಬಿಂಬಿಸಬೇಕಾಗುತ್ತೆ, ಜನತೆಯ ಅಭಿರುಚಿಯನ್ನು ತಿದ್ದಬೇಕಾಗುತ್ತೆ. ಪ್ರತಿಯೊಬ್ಬ ಗೀತರಚನಕಾರ ಕೂಡ ನನ್ನ ದೃಷ್ಟಿನಲ್ಲಿ ಸಾಂಸ್ಕೃತಿಕ ವಕ್ತಾರ. ಅವನು ಸಂಸ್ಕೃತಿಯನ್ನು ಕನ್ನಡಿ ಹಿಡಿದು ತೋರಿಸ್ತಾನೆ, ರನ್ನಗನ್ನಡಿ. ಸಾಹಿತಿಯ ರನ್ನಗನ್ನಡಿಯಲ್ಲಿ ಮೂಡಿ ಬಂದದ್ದು ಆ ಚಿತ್ರ ಇದೆಯಲ್ಲ, ಅದು ಆ ಗೀತೆಗಳು ನಿಜವಾಗಿಯೂ ಕೂಡ ಉತ್ಕೃಷ್ಟವಾಗಿ ಮೂಡೋದಕ್ಕೆ ಮುಖ್ಯವಾದಂಥ ಕಾರಣ ನಮ್ಮ ಅಧ್ಯಯನ, ನಮ್ಮ ಆಸಕ್ತಿ, ನಮ್ಮ ಬರಹದ ಶೈಲಿ. ಸ್ಟೈಲ್ ಇಸ್ ದಿ ಮ್ಯಾನ್ ಅಂತಾರೆ ಇಂಗ್ಲೀಷ್ನಲ್ಲಿ, ಅಂದರೆ ಶೈಲಿಯೇ ವ್ಯಕ್ತಿತ್ವ ಅಂತ ಎಸ್ ವಿ ರಂಗಣ್ಣವರು ಬಹಳ ಚೆನ್ನಾಗಿ ಹೇಳ್ತಾರೆ. ನಾನು ನನ್ನದೇ ಆದಂಥ ಒಂದು ಶೈಲಿಯನ್ನು ರೂಪಿಸ್ಕೋಬೇಕು. ಅದು ಕುವೆಂಪು ಹಾಗೆ, ಬೇಂದ್ರೆ ಹಾಗೆ, ಡಿ ವಿ ಜಿ ಹಾಗೆ, ಮಾಸ್ತಿ ಹಾಗೆ, ಕೆ ಎಸ್ನ ಹಾಗೆ, ಅಡಿಗರ ಹಾಗೆ, ಅದಕ್ಕೆ ತನ್ನದೇ ಆದಂಥ ಒಂದು ಆಯಾಮ ಇರಬೇಕು, ತನ್ನದೇ ಆದಂಥ ವ್ಯಕ್ತಿತ್ವ ಇರಬೇಕು. ಆ ಗೀತೆ ಬಹುಶಃ ಜನಮನದಲ್ಲಿ ಬೇರೂರಬೇಕಾದ್ರೆ ಎಲ್ಲ ರೀತಿಯ ಪರಿಕರಗಳನ್ನು ಹಾಕಬೇಕು. ಹೆಣ್ಮಕ್ಕಳು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡಿದ ಹಾಗೆ, ಸಾಹಿತಿ ಹಾರ್ಮೋನಿಯಂ ಮುಂದೆ ಕುಳಿತು ಬರೀತಕ್ಕಂಥ ಹಾಡುಗಳಿದೆಯಲ್ಲ, ಆ ಹಾಡಿನಲ್ಲಿ ಎಲ್ಲ ಬಗೆಯ ರಸದೌತಣ ನೀಡುವಂತಹ ಎಲ್ಲ ಸಾಮಗ್ರಿಗಳಿರಬೇಕಾಗುತ್ತೆ. ಆ ಸಾಮಗ್ರಿಗಳೇ ಭಾವನೆಗಳು, ಸಾಹಿತ್ಯ, ಪದಕೋಶ, ಸಾಹಿತ್ಯದ ಸೌಂದರ್ಯ, ಅಲಂಕಾರಗಳು, ಛಂದಸ್ಸು, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದು ದೇಸಿ ಶೈಲಿ, ಆ ಎರಕ. ಆದ್ದರಿಂದ ನನ್ನ ಗೀತೆಗಳ ಬಗ್ಗೆ ನಾನು ಹೇಳೋದಕ್ಕಿಂತ ಬೇರೆಯವರು ಹೇಳಿದರೆ ಭಾಳ ಸೂಕ್ತ ಅಂಥೇಳಿ ಅಂದ್ಕೊಂಡಿದ್ದೇನೆ. ಈಗಲೂ ಕೂಡ ಹಾಡು ಬರೆಯೋದೇನು ಬಿಟ್ಟಿಲ್ಲ.
ಏನಂದ್ರೆ ಈಗಿನವರಿಗೆ ನನ್ನ ಹಾಡುಗಳು ಬೇಕಾಗಿಲ್ಲ ಅಷ್ಟೇನೆ, ಇವತ್ತಿನವರ ಅಭಿರುಚಿನೇ ಬೇರೆ. ನಾವು ಸ್ವಲ್ಪ ಹಳೆಯ ಕಾಲದವರಾದ್ವಿ, ಹಳೆಯ ಶೈಲಿ. ಆ ಹಳೆಯ ಶೈಲಿಯಲ್ಲೂ ಕೂಡ ಹೊಸತನ್ನ ಬೆಳೆಯುವ, ಹೊಸತನ್ನ ನಾಟಿ ಹಾಕುವ, ಹೊಸ ಕನಸುಗಳನ್ನು ಕಾಣುವ, ಎಲ್ಲ ಕಾಲಕ್ಕೂ ನಿಲ್ಲಬಲ್ಲಂತಹ ಸಾಹಿತ್ಯದ ಸಾಮಗ್ರಿಯನ್ನು ಪೂರ್ಣವಾಗಿ ತುಂಬಿ ಅಂಥ ರಸಪಾಕವಾದಂಥ ಗೀತೆಯ ಹೋಳಿಗೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಗೀತರಚನಕಾರನ ಆದ್ಯ ಕರ್ತವ್ಯ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಇದುವರೆಗೆ ಒಂದು 700 ಚಿತ್ರಗೀತೆಗಳನ್ನು ಬರೆದಿರ್ಬೋದು. ಆ 700 ಚಿತ್ರಗೀತೆಗಳಿಗೆ ಅನ್ವಯವಾಗಿ ಅವುಗಳನ್ನು ಉದಾಹರಿಸಿ ಕೇಂದ್ರ ಸರ್ಕಾರ ನನಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿದೆ. ಅದಕ್ಕಾಗಿ ನಾನು ಅಭಿನಂದನೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸ್ತೇನೆ. ಒಂದು ರೀತಿಯಲ್ಲಿ ಬಯಸದೆ ಬಂದ ಭಾಗ್ಯ ಅಂತ ಇದ್ದರೆ ಅದು ಆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೇಂದ್ರ ಸರ್ಕಾರ ನನಗೆ ದಯಪಾಲಿಸಿದ್ದು. ಪ್ರಸಂಗದ ಗೆಂಡೆಚಿಮ್ಮ ಚಿತ್ರದಲ್ಲಿ ಅಭಿನಯ ಮಾಡಿದಂಥ ಲೋಕೇಶ್ ಅವರು ಅತ್ಯದ್ಭುತವಾದಂಥ ನಟ, ರಂಗಭೂಮಿಯಲ್ಲಿ ಪಳಗಿದಂಥವರು. ನಿಜ ಹೇಳಬೇಕು ಅಂತಂದರೆ ಆ ಚಿತ್ರ ನೋಡ್ತಾ ಇದ್ರೆ ಗೆಂಡೆ ತಿಮ್ಮ ಇಲ್ಲೇ ಎಲ್ಲೋ ನಮ್ಮ ಪಕ್ಕದ ಮನೆಯಲ್ಲಿ ಎಲ್ಲೋ ಇದ್ದಾನೇನೋ, ಜೀವಂತವಾಗಿದ್ದಾನೇನೋ, ನಮ್ಮ ಎದುರುಗಡೆ ಅವನು ಕುಣ್ಕೊಂಡು ಹಾಡು ಹೇಳ್ಕೊಂಡು ಬುಟ್ಟಿನ ತಗೊಂಡು ಮೈಸೂರಿಗೆ ಹೊರಟಿದ್ದಾನೇನೋ ಅನ್ನೋ ಹಾಗೆ, ಅಥವಾ ವಿವಿಧ ವಸ್ತುಗಳನ್ನು ತಂದು ಆ ಹಳ್ಳಿಯಲ್ಲಿ ಮಾರ್ತಾ ಇದ್ದಾನೇನೋ ಅನ್ನೋ ಹಾಗೆ, ಅವನು ಕಂಸಾಳೆ ಹಿಡ್ಕೊಂಡು ಅದನ್ನು ನುಡಿಸ್ಕೊಂಡು ಹೇಳುವ ಸಂದರ್ಭದಲ್ಲಿ ಸೊಗಸಾದಂಥ ಕತೆಗಳನ್ನು ಹೇಳುವಂಥ ಲೋಕೇಶ್ ಅವರನ್ನು ನಾವು ಕಾಣ್ತೇವೆ. ಅದ್ಭುತವಾದಂಥ ನಟ. ಅವರೆಲ್ಲ ನಟರು ಅಂತ ಕರೆಯೋದಕ್ಕಿಂತ ಅವರು ಶ್ರೇಷ್ಠ ಕಲಾವಿದರು. ಒಂದು ಪಾತ್ರದಲ್ಲಿ ಒಂದು ಚಿತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಅಭಿನಯಿಸ್ತಾರೆ ಅಂತ ಹೇಳಿದ್ರೆ ಪಾತ್ರವೇ ತಾನೇನೋ ಅನ್ನುವ ಹಾಗೆ ಪ್ರಸಂಗದ ಗೆಂಡೆ ತಿಮ್ಮ ಚಿತ್ರದಲ್ಲಿ ಲೋಕೇಶ್ ಅವರು ಅಭಿನಯಿಸಿರೋದನ್ನು ನಾವು ಕಾಣ್ತೇವೆ. ಅದಕ್ಕೆ ಸರಿಯಾದಂಥ ಈಡು ಜೋಡು ಅಂತ ಅಂದರೆ ಒಂದು ರೀತಿಯಲ್ಲಿ ಬಾಲಸುಬ್ರಹ್ಮಣ್ಯಂ ಅವರ ಹಾಡಿದ ದಾಟಿ, ಗೆಂಡೆ ತಿಮ್ಮ ಚಿತ್ರಕ್ಕೆ ಅವರು ಹಾಡಿದಂಥ ರೀತಿ ಇದೆಯಲ್ಲ, ಅದು ಬಹಳ ಅತ್ಯಪೂರ್ವ. ಒಂದು ರೀತಿಯಲ್ಲಿ ಅಂಥ ಅನನ್ಯವಾದಂಥ ಜೋಡಣೆ ಇನ್ನು ತಿರ್ಗ ಮತ್ತೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸಾಹಿತ್ಯ ಪ್ರಪಂಚದಲ್ಲಾಗಲಿ, ಸಂಗೀತ ಪ್ರಪಂಚದಲ್ಲಾಗಲಿ, ಕಲಾ ಪ್ರಪಂಚದಲ್ಲಾಗಲಿ ಅಂಥದ್ದು ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಆದರೆ ಬಾಲಸುಬ್ರಹ್ಮಣ್ಯಂ ನನ್ನವರನ್ನ ಒಂದು ಸಮಾರಂಭದಲ್ಲಿ ಪುರುಷ ಸರಸ್ವತಿ ಅಂತ ಕರೆದೆ. ಅದಕ್ಕೆ ಕಾರಣ ಏನು ಅಂತಂದರೆ ಅವರು 47,000 ಏನೋ ಹಾಡನ್ನು ಹಾಡಿದ್ದಾರೆ, ಬೇರೆ ಬೇರೆ ಭಾಷೆಗಳಲ್ಲೂ ಹಾಡಿದ್ದಾರೆ. ಅವರು ಕನ್ನಡ ಹಾಡುವಾಗ ಎಷ್ಟರ ಮಟ್ಟಿಗೆ ಮನಸ್ಸು ತುಂಬ್ಕೋತಾ ಇದ್ರು, ಹೃದಯ ತುಂಬ್ಕೋತಾ ಇದ್ರು, ಮನಬಿಚ್ಚಿ ಮಾತಾಡ್ತಾ ಇದ್ರು, ಮನಬಿಚ್ಚಿ ಹೇಳ್ತಾ ಇದ್ರು. ತನ್ಮಯತೆ, ಬಾಲಸುಬ್ರಹ್ಮಣ್ಯಂ ಅವರ ಭಾವತನ್ಮಯತೆಯಲ್ಲಿ ಆ ಹಾಡುಗಳು ನೋಡ್ತಾ ಇದ್ದುದನ್ನು ನಾವು ನೋಡ್ತೇವೆ. ಬಹುಶಃ ಇಂಥ ಘಟನೆಗಳು ಅಪೂರ್ವ ಅಂತ ಹೇಳಿ ನನಗನ್ಸುತ್ತೆ. ಅವರು ಒಂದು ಹಾಡನ್ನು ಹಾಡಿದರೆ ಯಾವುದು ಹಂಸಲೇಖ ಬಹಳ ಸೊಗಸಾಗಿ ಅದನ್ನು ಸರಸಂಯೋಜನೆ ಮಾಡಿದ್ದಾರೆ. ಇದು ಕಾಶಿನಾಥ್ ಅವರ ಚಿತ್ರ. ಅದು ಕಾಶಿನಾಥ್ ಮುಂಜಾನೆ ಸೂರ್ಯ, ಮುಂಜಾನೆ ಸೂರ್ಯ ಅದು ಹೌದು ಹಾಡ್ತಕ್ಕಂಥದ್ದು. ಅದು ಬಹಳ ಜನಪ್ರಿಯ ಗೀತೆ ಆಯ್ತು ಅದು. ಆಮೇಲೆ ಮೂಡೈತಿಲ್ಲಿ ಬೆಳಕು ಮೂಡೈತಿಲ್ಲಿ ಎಲೆ ಎಲೆ ಮೇಲೆ ಮುತ್ತಾಗಿ ಎಷ್ಟು ಚೆನ್ನಾಗಿ ಆ ಬರೆದಿದ್ದ ದಾಟಿಗೆ ಅನುಗುಣವಾದಂಥ ರೀತಿಯಲ್ಲಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಎಷ್ಟೆಷ್ಟು ಅಯ್ಯೋ, ಅವರು ನಿಜ ಹೇಳಬೇಕು ಅಂತಂದರೆ
ಕರಾಟೆ ಅಂತ ಹಾಡನ್ನ ಇನ್ನೊಬ್ಬ ಗಾಯಕ ಹಾಡಕ್ ಸಾಧ್ಯ ಇಲ್ಲ. ಅಷ್ಟು ಸೊಗಸಾಗಿ ಕರಾಟೆ ಹಾಡನ್ನ ಹಾಡಿದ್ದಾರೆ. ಆ ಥರದ ಸವಾಲಾದಂಥ ಸನ್ನಿವೇಶ ನನಗೆ ಆ ಕರಾಟೆ ಹಾಡು ಬರೀರಿ ಅಂತೇಳಿ ರಾಜನ್ ನಾಗೇಂದ್ರ ಹೇಳಿದ ಭಾನುವಾರದ ಗಳಿಗೆ. ಅದು ಎಷ್ಟು ಸವಾಲು ಅಂತಂದರೆ ಒಂದು ಆ ನಿಮಿಷ ನನಗೆ ಏನು ಬರೀಬೇಕು ಅಂತ ಗೊತ್ತಾಗಲಿಲ್ಲ. ಆದರೆ ಅಲ್ಲೂ ಕೂಡ ನನ್ನ ಮೇಷ್ಟ್ರ ಕೆಲಸನೇ ನಾನು ಮಾಡಿದ್ದೀನಿ. ನನ್ನಲ್ಲಿ ನನಗೆ ಗೊತ್ತಿರತಕ್ಕಂಥ ಎಲ್ಲ ಅಲಂಕಾರಗಳನ್ನು ತಂದು ಎಲ್ಲ ಹೋಲಿಕೆಗಳನ್ನು ತಂದು ಎಲ್ಲವನ್ನು ಕೂಡಿಸಿ ಒಂದು ರೀತಿಯಲ್ಲಿ ಆ ಕರಾಟೆಯ ಸನ್ನಿವೇಶವನ್ನು ಅತ್ಯದ್ಭುತವಾದಂಥ ಕ್ರೀಡೆ ಅದು, ಅತ್ಯದ್ಭುತವಾದಂಥ ಆಟ ಅದನ್ನು ಹಾಗೆ ಒಂದು ವ್ಯಾಕರಣದ ಪಾಠ ಮಾಡ್ದಂಗೆ ಹೇಳ್ತಾ ಬಿಡಿಸಿ ಪದವನ್ನು ಬಿಡಿಸಿ ಹೇಳೋದು ಆಗಲಿ ಅಥವಾ ಅದಕ್ಕೆ ಧ್ವನಿಪೂರ್ಣವಾದಂಥ ರೀತಿಯ ಸಚಿತ್ರವಾದಂಥ ಹೋಲಿಕೆಗಳನ್ನು ಕೊಡೋದ್ರ ಮುಖಾಂತರವಾಗಿ ನಾನು ಆ ಕೆಲಸವನ್ನು ನಾನು ಮಾಡಿದ್ದೇನೆ. ನಿಜ ಹೇಳಬೇಕು ಅಂದರೆ ಕೆಲವು ಚಿತ್ರಗಳಿಗೆ ಬಾಲಸುಬ್ರಹ್ಮಣ್ಯಂ ಎಷ್ಟರ ಮಟ್ಟಿಗೆ ಜೀವ ತುಂಬಿದ್ದಾರೆ ಅಂತಂದರೆ ನೀವು ನೋಡಿ, ನಾಗಾಭರಣ ಚಿತ್ರಿಸಿದ ಬಂಗಾರ ಜಿಂಕೆ ತಗೋಬೋದು. ಬಂಗಾರ ಜಿಂಕೆನ ಎಷ್ಟು ಸೊಗಸಾಗಿ ಒಲುಮೆ ಸೀರಿಯ ಕಂಡು ಕೊನೆಯಲ್ಲಿ ವಿಷ್ಣುವರ್ಧನ್ ಅದು ಅವ್ರ ಮೇಲೆ ಚಿತ್ರೀಕರಣ ಮಾಡಿರ್ತಕ್ಕಂಥ ಬಯಕೆ ಸಿಹಿಯ ಉಂಡು ಪ್ರೀತಿ ಮಾತಾಡಿ ಬಾಳು ರಂಗ ಬಾಲಸುಬ್ರಹ್ಮಣ್ಯಂ ಕಂಠವೇ ಕಂಠ ಸಿರಿಕಂಠ. ನಿಜವಾಗಿಯೂ ಅಂಥ ವ್ಯಕ್ತಿ ನಮ್ಮ ಇಡೀ ಭಾರತೀಯ ದಕ್ಷಿಣ ಭಾರತದ ಅತ್ಯುತ್ತಮ ಗಾಯಕ. ಎಷ್ಟು ಪ್ರಶಸ್ತಿಗಳು ಕೊಡೋದು ಅವರಿಗೆ, ಎಷ್ಟು ಸನ್ಮಾನಗಳನ್ನು ಮಾಡೋದು, ಏನೆಲ್ಲ ರೀತಿಯ ಗುಣವಾಚಗಳನ್ನು ಹೇಳಿದರೂ ಅದನ್ನೆಲ್ಲವನ್ನೂ ತಟ್ಟಿಕೊಳ್ಳುವ ಶಕ್ತಿ ಆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅನ್ನುವ ಹೆಸರಿಗೆ, ಆ ಕೀರ್ತಿಗೆ, ಧವಳ ಕೀರ್ತಿ ಅದು. ಅಲ್ಲಿ ಮುಕ್ಕಾಗೋದಿಲ್ಲ, ಮಲಿನ ಅನ್ನೋದಿಲ್ಲ, ಕ್ಷತಾಂಕ ಅನ್ನೋದಿಲ್ಲ, ಕಪ್ಪು ಚುಕ್ಕೆ ಇಲ್ಲ. ಅಷ್ಟು ಒಳ್ಳೆಯ ಗೀತೆಗಳನ್ನು ಬಾಲಸುಬ್ರಹ್ಮಣ್ಯಂ ಕೊಟ್ಟಿದ್ದಾರೆ. ಅದು ನಿಜವಾಗಿಯೂ ಕೂಡ ಮೆಚ್ಚಿಕೊಳ್ಬೇಕಾದಂಥದ್ದು. ನಾನಂತೂ ಮನಸಾರೆ ಬಾಲಸುಬ್ರಹ್ಮಣ್ಯಂ ಅವ್ರನ್ನ ತಂಪಿನ ಹೊತ್ತಿನಲ್ಲಿ ನೆನೀತೇನೆ. ಅಷ್ಟು ಸೊಗಸಾಗಿ ಹಾಡಿದ್ದಾರೆ. ಆ ಥರ ಮತ್ತೊಬ್ಬ ಮೇರು ಶಿಖರದ ಬಹುದೊಡ್ಡ ಗಾಯಕ ಅಂತ ಯಾರಾದರೂ ಇದ್ದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಅಶ್ವಮೇಧ ಸಂದರ್ಭದಲ್ಲಿ ಅನ್ಸ್ಕೊಳ್ಳೇ ಸಂಗೀತ ರಾಜ ನಮ್ಮ ಕಣ್ಮುಂದಿನ ಹುಡುಗ. ನಾನು ಕೆ ವಿ ಜಯರಾಮ್ ಅವರಿಗೆ ಸ್ಫೂರ್ತಿಯನ್ನು ಕೊಟ್ಟು ಎಸ್ ಪಿ ವೆಂಕಟೇಶನ್ನ ಸಂಗೀತ ರಾಜನನ್ನಾಗಿ ಮಾಡಿದ್ವಿ. ಏ, ನಿನ್ನ ಹತ್ರ ಒಳ್ಳೆ ಪ್ರತಿಭೆ ಇದೆ, ನಿನ್ ಮಾಡು ಧೈರ್ಯವಾಗಿ ಅಂಥೇಳಿ ಪ್ರೋತ್ಸಾಹ ಕೊಟ್ವಿ, ಹುರುಪು ತುಂಬಿದ್ವಿ. ಅವ್ರು ಮಾಡಿದ ಹಾಡುಗಳು ಎಷ್ಟು ಚೆನ್ನಾಗಿದೆ. ಸಂಗೀತ ರಾಜ ಮಾಡಿದ್ದು ಹೃದಯ ಸಮುದ್ರ ಕಲಕಿ, ಆ ಹಾಡನ್ನು ಮೈ ರೋಮಾಂಚನಗೊಳ್ಳುತ್ತೆ. ಹೃದಯ ಸಮುದ್ರ ಕಲಕಿ ಹೊತ್ತಿದೆ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಹುರಿದುರಿದು. ಅದನ್ನು ಅಣ್ಣವರ ಬಾಯಲ್ಲಿ ಕೇಳ್ತಾ ಇದ್ದರೆ, ಅವರ ಕಂಠದಲ್ಲಿ ಕೇಳ್ತಾ ಇದ್ದರೆ ಆ ಶಕ್ತಿ ಇದು. ಇಡೀ ಎಲ್ಲ ಆರ್ಕೆಸ್ಟ್ರಾಗಳಲ್ಲೂ ಈ ಹಾಡನ್ನು ಹಾಡೇ ಹಾಡ್ತಾರೆ. ಆ ರೆಕಾರ್ಡಿಂಗ್ ಸಂದರ್ಭನೇ ಚೆನ್ನಾಗಿತ್ತು. ನಿಜವಾಗಿಯೂ ಸಂಗೀತ ರಾಜ ಇದ್ರು, ಕುಮಾರ್ ಬಂಗಾರಪ್ಪ ಇದ್ರು, ಸಿ ಆರ್ ಸಿಂಹ ಇದ್ರು, ನಾವೆಲ್ಲ ಹೋಗಿದ್ವಿ, ನಮ್ಮನ್ನೆಲ್ಲ ಕರೆದಿದ್ರು. ಕರ್ಕೊಂಡು ಬನ್ನಿ ಅಂತಲೇ, ಮೇಷ್ಟ್ರನ್ನ ಕರ್ಕೊಂಡು ಬನ್ನಿ ಅಂತಲೇ ಹೇಳಿ ಕಳಿಸಿದ್ರು ಅಣ್ಣವರು. ಬಹಳ ಸ್ಮರಣೀಯವಾದಂಥ ಗಳಿಗೆಗಳು. ಅದಕ್ಕೆ ಅಷ್ಟು ಒಂದು ಕುದುರೆ ತೀರಿ ಹೋದಾಗ ದ್ವೇಷದಿಂದ ಕೈತವದಿಂದ ವೈರಿಗಳು ಅದನ್ನು ಕೊಂದಾಗ ನಾಯಕ ಅದನ್ನು ಪ್ರೀತಿಸ್ತಕ್ಕಂಥವನು, ಅದನ್ನು ಸಾಕಿದಂಥವನು, ಸಲಹಿದಂಥವನು, ಅದರ ಜೊತೆಯಲ್ಲಿ ಒಡನಾಡಿದಂಥವನು, ಅವನು ಏನೆಲ್ಲ ದುಃಖವನ್ನು ಅನುಭವಿಸ್ತಾನೆ, ಏನೆಲ್ಲ ಶಪಥಗಳನ್ನು ಮಾಡ್ತಾನೆ,
ಏನೆಲ್ಲ ರೀತಿಯಲ್ಲಿ ಅವನು ಅದನ್ನ ಕೊಂಡಾಡ್ತಾನೆ ಅದನ್ನ ಅಣ್ಣವರು ತುಂಬಾ ಚೆನ್ನಾಗಿ ಡಾಕ್ಟರ್ ರಾಜ್ಕುಮಾರ್ ಸಿರಿಕಂಠದಲ್ಲಿ ಮೂಡಿರ್ತಕ್ಕಂಥ ಅನರ್ಘ್ಯ ರತ್ನ ಅಂತ ಅಂದ್ರೆ ಹಾಡು ಅಂತ ಅಂದ್ರೆ ಅದೇನೆ ಅಂತ ಮುತ್ತು ಹವಳ ವಜ್ರ ವೈಡೂರ್ಯ ಎಲ್ಲವೂ ಅದೇ ರೀ. ಆದ್ರಿಂದ ಈ ತರ ಬೇಕಾದಷ್ಟು ಘಟನೆಗಳಿದೆ. ನನ್ನ ಮಗ ಕೂಡ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರಿಗೆ ಹಾಡನ್ನ ಬರೆದಿದ್ದಾನೆ. ವಿಜಯಾನಂದ ಕೂಡ ಹಾಡನ್ನ ಹಳ್ಳಿ ಸೊಗಡು ಆ ಸಂದರ್ಭದಲ್ಲಿ ಕರ್ಸ್ಕೊಂಡಿದ್ರು ಅಲ್ಲಿ ಅವ್ರ ಮನೆಯಲ್ಲೇನೆ ಧ್ವನಿ ಮುದ್ರಣ ಆಗಿದ್ದು. ಹಳ್ಳಿ ಸೊಗಡು ಅಂತಕ್ಕಂತ ಒಂದು ಚಿತ್ರ 2018 ಅದು ಬಿಡುಗಡೆ ಆಯ್ತು. ಅದಕ್ಕೆ ಹಾಡನ್ನ ಬರೀತಕ್ಕಂತ ಒಂದು ಸಂದರ್ಭ ಬಂತು. ನನಗೂ ಆ ಒಂದು ಅವಕಾಶ ಲಭಿಸ್ತು. ನಮ್ಮ ತಂದೆಯವರನ್ನೇ ಮೂಲ ದೃಷ್ಟಿಯಾಗಿ ಇಟ್ಕೊಂಡೇನೆ ಅವರು ಚಿತ್ರಕಥೆಯನ್ನ ಸಿದ್ಧತೆ ಮಾಡಿದ್ರು. ಹಾಗಾಗಿ ಎಲ್ಲ ರೀತಿಯಲ್ಲಿಯೂ ಸಹ ನೀವು ಮಗನಾಗಿ ಯಾವ ರೀತಿಯಲ್ಲಿ ನಿಮ್ಮ ತಂದೆಯವರ ಗುಣ ಸ್ವಭಾವ ಸಾಧನೆಗಳನ್ನ ನೀವು ಗಮನಿಸೇ ಇರ್ತೀರಿ ಚಿಕ್ಕ ವಯಸ್ಸಿನಿಂದ. ಒಂದು ಒಟ್ಟಾರೆ ಆಗಿರ್ತಕ್ಕಂಥ ಒಂದು ವ್ಯಕ್ತಿ ಚಿತ್ರ ರೀತಿಯಲ್ಲಿ ಹಾಡನ್ನ ಬರೀಬೇಕು ಅಂದಾಗ ಸಮಯಾವಕಾಶ ಬಹಳ ಕಡಿಮೆ ಇತ್ತು. ಹಾಗಾಗಿ ಅವರು ಇವತ್ತು ಬಂದು ಹೇಳ್ತಾ ಇದ್ದಾರೆ ನಾಳೆ ರೆಕಾರ್ಡಿಂಗ್ ಆಗುವಂತ ಒಂದು ಸಂದರ್ಭ. ಒಂದು ದಿವಸದಲ್ಲೇ ನಾನು ಆ ಮ್ಯೂಸಿಕ್ ಅನ್ನ ಕೊಟ್ಟಿದ್ರು, ಟ್ಯೂನ್ ಮಾಡಿ ಕೊಟ್ಟಿದ್ರು. ಅದಕ್ಕೆ ತಕ್ಕ ಹಾಗೇನೆ ನಾನು ಏನದು ಪದಗಳನ್ನ ಇಟ್ಟುಕೊಂಡೇನೆ. ಅಪ್ಪನ ವ್ಯಕ್ತಿತ್ವವನ್ನ ನಾನು ಕಣ್ಣಾರೆ ನೋಡಿರ್ತಕ್ಕಂಥ ರೀತಿ, ಸಮಾಜ ಗುರುತಿಸಿರ್ತಕ್ಕಂಥ ರೀತಿ, ಒಬ್ಬರು ಮೇಷ್ಟರಾಗಿ ಯಾವ ರೀತಿ ಇದ್ದಾರೆ, ಒಬ್ಬ ಲೇಖಕರಾಗಿ ಸಾಹಿತಿಯಾಗಿ ಕವಿಯಾಗಿ ಚಿತ್ರಗೀತ ರಚನೆಕಾರರಾಗಿ ಯಾವ ರೀತಿ ಇದ್ದಾರೆ ಅನ್ನುವಂಥದ್ದೆಲ್ಲ ನಾನು ಆ ಹಾಡಲ್ಲಿ ಹೇಳಬೇಕಾಗಿತ್ತು. ಕನ್ನಡ ನಾಡಿನ ಮಧುಗಿರಿ ಮಣ್ಣಲ್ಲಿ ಜನಿಸಿದ ಹಿರಿಮೆಯ ಕವಿಗಳು ನೀವೇನೆ ಅನ್ನೋ ರೀತಿಯಲ್ಲಿ ನಾನು ಶುರು ಮಾಡಿದೆ. ಬಹಳ ಒಂದು 6-7 ನಿಮಿಷದ ಸುದೀರ್ಘವಾಗಿರ್ತಕ್ಕಂಥ ಹಾಡಾಗಿತ್ತದು. ಮದ್ರಾಸಿಗೆ ಕರ್ಕೊಂಡು ಹೋದ್ರು ನಮ್ಮೆಲ್ಲರನ್ನು. ಚೆನ್ನೈಯಲ್ಲೇ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಮನೆಯಲ್ಲೇನೆ ಆ ಧ್ವನಿ ಮುದ್ರಣ ಆಯಿತು. ಎಸ್ ಬಿ ಸಾರ್ ಅಂತೂ ಬಹಳ ಮೆಚ್ಕೊಂಡ್ರು ಆ ಹಾಡನ್ನ. ಬಹಳ ನಮ್ಮನ್ನೆಲ್ಲ ಒಂದು ರೀತಿಯಲ್ಲಿ ಪ್ರೋತ್ಸಾಹ ಮಾಡಿದ್ರು, ಅಭಿನಂದಿಸಿದ್ರು. ಅದನ್ನ ಮರೆಯಕ್ಕೆ ಆಗದೆ ಇರ್ತಕ್ಕಂತ ಒಂದು ಘಟನೆ. ಇವತ್ತಿಗೂ ಎಸ್ ಪಿ ಅವ್ರನ್ನ ನೆನೆಸ್ಕೊಬೇಕು ಅಂತಂದ್ರೆ ಅದು ನನ್ನ ಕಣ್ಣು ಮುಂದೆ ಬರುತ್ತೆ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.